ಸಗಣಿ ಸಗಣಿ ಗಡಿ ಇದೆ ಗಡಿ ಎಷ್ಟು ಗಡಿ ಇದೆಯಾ ಗಡಿ ಇದೆ ನಮಸ್ತೆ ನಮಸ್ತೆ ಸಾಗರದ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ ಕೋವಿಡ್ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ನಗರಾದ್ಯಂತ ಇವತ್ತು ಕಳೆದ ಒಂದು ವಾರದಿಂದ ಹಮ್ಮಿಕೊಂಡಿದ್ದಾರೆ. ಇದರ ಭಾಗವಾಗಿ ನಮ್ಮ ಶ್ರೀಸಾಗರ ಸ್ವಯ ವಾಹಿನಿ ಈ ಒಂದು ಜನರಲ್ಲಿ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ಕೆ ಏನು ಇವತ್ತು ಕಾಂಗ್ರೆಸ್ಸಿನ ಪ್ರಮುಖರು ಹೊರಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತೇನೆ. ಮೊದಲಿಗೆ ನಾನು ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷ ಆದಂಥ ಸುರೇಶ್ ಬಾಬು ಅವರಲ್ಲಿ ಪ್ರಶ್ನೆ ಕೇಳ್ತೇನೆ. ನಿಮ್ಮ ಒಂದು ಈ ಅಭಿಯಾನ ನಡೆಸಿದೆಯಲ್ಲ, ಇದರ ಸ್ವರೂಪ ಏನು ಹೇಗೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಏನಾಗಿದೆ, ಇಡೀ ದೇಶದಲ್ಲಿ ಸಾಮಾಜಿಕವಾಗಿ ನಾವು ಕೊರೋನಾ ಎಫೆಕ್ಟ್ ಇಷ್ಟೋ ಬಡ ಜನರಿಗೆ ಅಥವಾ ವಿದ್ಯಾವಂತರಿಗೆ ಬಂದು ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇಲ್ಲ. ನಾವು ಏನು ರಾಜಕೀಯ ಪಕ್ಷವಾಗಿ ಯಾವಾಗಲೂ ನಮ್ಮ ಸಮಾಜಮುಖಿ ಆಗಿದ್ದು, ಆದರೆ ಸಾಗರ ಟೌನಲ್ಲಿ ನಾವು ಸಮಾಜಮುಖಿಯಾಗಿ ಇವತ್ತು ಜಾಗೃತ ಮಾಡಬೇಕು. ಕರೋನಾ ಬಗ್ಗೆ ಯಾವ ಥರ ಪ್ರಿಕಾಷನ್ ತಗೊಳ್ಬೇಕು ಮತ್ತು ಆ ಸಂಬಂಧಪಟ್ಟ ಏನು ಸರ್ಕಾರ ಮಾಡಿರೋ ಸುತ್ತೋಲೆಗಳೇನಿದೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಿರ್ಬೋದು, ಮಾಸ್ಕ್ ಕಟ್ಟೋದಿರ್ಬೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ಇದು ಮೂರು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇವತ್ತು ನಾವು ಇಡೀ ಟೌನಲ್ಲಿ ಸುಮಾರು ಇವತ್ತಿಗೆ 9ನೇ ದಿನ ಮಾತ್ರ ಹತ್ರ ಒಂದು 5,000 ಜನಕ್ಕೆ ನಾವು ಮುಖ್ಯ ಕಾಂಟ್ಯಾಕ್ಟ್ ಮತ್ತು ಪ್ರತಿಯೊಬ್ಬರಿಗೂ ಮತ್ತು ಸ್ಯಾನಿಟೈಸರ್ ಕೈ ಹಾಕಿ ಅದನ್ನು ಜಾಗೃತಿ ಅಂದರೆ ನಾವು ಸಾಂಕೇತಿಕ ಹಾಕ್ತಾ ಇದೀವಿ. ಅಥವಾ ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಮಕ್ಕಳಿಗಾಗಲಿ ಮನೆ ಹಿರಿಯರಿಗಾಗಲಿ ಅಥವಾ ಮನೆಯಿಂದ ಹೊರಗೆ ಹೋಗಿ ಒಳಗೆ ಬಂದಾಗ ಸ್ಯಾನಿಟೈಸರ್ ಯೂಸ್ ಮಾಡಿ ಅನ್ನೋದು ಫಸ್ಟ್ ಕಾನ್ಸೆಪ್ಟು. ಮತ್ತು ಮಾಸ್ಕ್ ವಿತರಣೆ ಮಾಡ್ತೀವಿ, ಯಾರು ಮಾಸ್ಕ್ ಇಲ್ಲ ಅವ್ರಿಗೆ ಮಾಸ್ಕ್ ಕೊಡ್ತೀವಿ. ಅದು ಪರ್ಪಸ್ ಏನಂದರೆ ಮಾಸ್ಕ್ ಕಟ್ಕೊಳ್ಳೋದು ಎಷ್ಟು ಇಂಪಾರ್ಟೆನ್ಸ್ ಇರೋದ್ರಿಂದ ನಾವು ಜಾಗೃತಿ ಕೊಡ್ತಾ ಇದ್ದೀವಿ. ಇದು ನಮ್ಮ ಈ ಯೋಜನೆ ಇದು. ಮತ್ತು ನಾವು ನಮ್ಮ ಪಾತ್ರದಲ್ಲಿ ನಾವು ಆಯುರ್ವೇದಿಕ್ ಮೆಡಿಸನ್ ಏನು ನಮ್ಮ ಸರ್ಕಾರನೇ ಪೇಪರ್ ಪಬ್ಲಿಷ್ ಮಾಡಿದ್ದು, ಡಾಕ್ಟರ್ ಜಿ ಕಿಶೋರ್ ಡಾಕ್ಟರ್ ನಾರಾಯಣ ಅವರೇನು ಮಾಹಿತಿ ಕೊಟ್ಟರೆ ಆ ಮಾಹಿತಿನೂ ಸಹ ನಾವು ಪಾಂಪ್ಲೆಟ್ ಪ್ರಿಂಟ್ ಮಾಡಿ ಜನಕ್ಕೆ ಹಂಚಿದ್ದೀವಿ. ನಮ್ಮ ಉದ್ದೇಶ ಸಮಾಜ ಇವತ್ತು ಈ ರೋಗದಿಂದ ಮುಕ್ತ ಆಗಬೇಕು ಮತ್ತು ಬಡ ಜನರು ಏನಿದ್ದಾರೆ ಅವರು ಇದನ್ನ ರೋಗ ಸಾಕಿಸ್ಕೊಂಬಾರ್ದು ನಮ್ಗೆ ಮೈನ್ ಉದ್ದೇಶ. ಯಾಕಂದರೆ ಎಷ್ಟೋ ಜನ ಇವತ್ತು ಮಾಹಿತಿ ಕೊರತೆ ಇದೆ, ಆ ಕೊರತೆ ನಿಭಾಯಿಸೋಕ್ಕೆ ನಾವು ಇಡೀ ಪಕ್ಷದಲ್ಲಿ ಸಾಕಷ್ಟು ಮಕ್ಕಳವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಪಕ್ಕ ಹಿರಿಯರು ಮತ್ತು ಎಲ್ಲ ಯುವಕರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ನಮಗೆ ಯುವ ಮುಖಂಡರಾದ ಪ್ರಶಾಂತ್ ಅವರು ಈ ಬಗ್ಗೆ ಒಂದೆರಡು ಮಾತನಾಡಿ. ಜನಜಾಗೃತಿ ಕೋವಿಡ್ ಜನಜಾಗೃತಿ ಕಾರ್ಯಕ್ರಮನ ನಮ್ಮ ಪಕ್ಷದಿಂದ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಅವರ ಸೂಚನೆ ಮೇರೆಗೆ ನಮ್ಮ ಸುರೇಶ್ ಬಾಬು ಅವರ ಮುಖಂಡತ್ವದಲ್ಲಿ ಇದನ್ನು ಶುರು ಮಾಡಿದ್ವಿ. ಶುರು ಮಾಡಿದಂಥ ದಿನಗಳಲ್ಲಿ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸವತ್ತು ಮಾರ್ಗದರ್ಶನ ತಗೊಂಡು ಹೇಗೆ ಮಾಡಬೇಕು ಅನ್ನೋದನ್ನ ಕಾರ್ಯಕ್ರಮದ ಸ್ವರೂಪ ತಗೊಂಡು ಮಾಡಕ್ಕೆ ಅದನ್ನು ಮಾಡಿದ ಮೇಲೆ ಇವತ್ತು ಜನರಿಗೆ ಇದು ಯಾವುದೇ ಯಾವ ಮಟ್ಟದಲ್ಲಿ ಮುಟ್ಟಿದೆ ಅಂದರೆ ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮನ ಯಾರು ಯೋಚನೆ ಮಾಡಿದ ರೀತಿಯಲ್ಲಿ ನೀವು ಮಾಡಿಬಿಟ್ಟು ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದೀರಿ ಅನ್ನೋದನ್ನು ಎಲ್ಲರೂ ಪ್ರಶಂಸೆ ಮಾಡುವಂಥ ಒಂದು ಕೆಲಸ ಆಗ್ತಾ ಇದೆ. ಜೊತೆಗೆ ನಮ್ಮ ತೃಪ್ತಿ ಏನು ಅಂತಂದರೆ ಈ ಕಾರ್ಯಕ್ರಮ ಜನರಿಗೆ ಮುಟ್ಟಿರೋದ್ರ ಜೊತೆಗೆ ಜನರಿಗೆ ಜಾಗೃತಿ ಮತ್ತು ಕೊರೋನಾ ಅನ್ನೋ ಮಹಾಮಾರಿನ ಹೇಗೆ ಅದರಿಂದ ದೂರ ಇರಬೇಕು, ಬಂದರೆ ಏನು ಮಾಡಬೇಕು ಅನ್ನೋ ವಿಚಾರವಾಗಿ ಅದರಲ್ಲಿ ವಿಸ್ತಾರವಾಗಿ ಇರೋದ್ರಿಂದ ಜನರು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಉಪಯೋಗ ಮಾಡ್ಕೊಳ್ತಿರೋದನ್ನು ತೃಪ್ತಿ ನಮಗೆ. ಧನ್ಯವಾದಗಳು. ಅಂತ ಅನಿತಾ ಕುಮಾರಿ ಅವರಿದ್ದಾರೆ. ಅನಿತಾ ಕುಮಾರಿ ಅವರೇ, ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಸಾಗರ ಆಡಳಿತ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ? ಈಗಾಗಲೇ ಹಲವು ಕಡೆ ಸೀಲ್ಡ್ ಔಟ್ ಆದಂತಹ ಪ್ರದೇಶಗಳಲ್ಲಿ ಅವರಿಗೆ ಅಗತ್ಯವಾದ ವಸ್ತುಗಳನ್ನು ಕೊಡಲಿಕ್ಕೆ ವಿಫಲವಾಗ್ತಿದೆ ತಾಲೂಕು ಆಡಳಿತ. ಅನಂತಪುರದ ಕಡೆ ಕೂಡ ಅದು ಸಮಸ್ಯೆ ಇದೆ ಅಂತ ಎಲ್ಲ ಪ್ರಚಾರ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಪಕ್ಷ ಯಾವಾಗಲೂ ಜನರ ಜೊತೆ ಭಾವನೆಗಳಿಗೆ ಮತ್ತೆ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸ ಈಗಾಗಲೇ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಸರ್ಕಾರ ನಮ್ಮದೇ ಹಿಂದೆ ಇರ್ಬೋದು, ಆದರೆ ನಾವು ಜನರ ಪರವಾಗಿ ಕೆಲಸ ಮಾಡುವಂತ ಇವತ್ತು ಸರ್ಕಾರದ ವೈಫಲ್ಯತೆಗಳು ಬಹಳಷ್ಟು ಇದೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಕೋವಿಡ್ನಿಂದ ಬಡವರಿಗೆ ಏನು ಸಿಗ್ತಾ ಇದೆ, ಆಮೇಲೆ ಆಟೋ ಚಾಲಕರಿಗಿರ್ಲಿ ಅಥವಾ ಲಾರಿ ಚಾಲಕರಿಗಿರ್ಲಿ ಅಥವಾ ದಿನ ಕೂಲಿ ಮಾಡುವಂಥದ್ದು ಎಲ್ರಿಗೂ ಬಹಳಷ್ಟು ಸಂಕಷ್ಟಕ್ಕೀಡಾಗಿದೆ. ಬರೀ ಅಡ್ವರ್ಟೈಸ್ಮೆಂಟ್ ಒಂದು ಕೊಟ್ಬಿಟ್ರೆ ಸರ್ಕಾರ ನಾವು ಜನರ ಪರವಾಗಿ ಇದ್ದೀವಿ ಅನ್ನೋದು ತಪ್ಪು. ತಾಲೂಕು ಆಡಳಿತ ಬಗ್ಗೆ ಹೇಳಿ ಅವರು. ತಾಲೂಕು ಆಡಳಿತನೂ ವೈಫಲ್ಯ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಏನು ಕೆಲಸ ಮಾಡ್ತಿದ್ದಾರೆ ಅಂತ. ಇವತ್ತು ನಗರಸಭೆಯಲ್ಲಿ
धन्यवाद विभाग मुखंड धन्यवाद इनमे धन्यवाद हेतने अभियान मुंदी निम्ब इंत वे कल सर निम्बे एलू मार्के साध आगे दयमी क्षमे।